ಶುಭಾಶಯಗಳನ್ನು ಹೇಳ್ತಾ ಈ ನಾಡಿನ ಜನತೆಗೆ ಮತ್ತು ನನ್ನ ಕ್ಷೇತ್ರ ನನ್ನ ಒಂದು ವಾರ್ಡ್ ವ್ಯಾಪ್ತಿಗೆ ಎಲ್ರಿಗೂ ಶುಭಾಶಯಗಳು. ಸರ್, ನನ್ನ ಒಂದು ವಾರ್ಡ್ನಲ್ಲಿ ನನ್ನ ನೆಚ್ಚಿನ ನಾಯಕರಂತೆ ಎಮ್ ಎಲ್ ಎ ಮುನಿರತ್ನ ಅವರ ಒಂದು ಆಶೀರ್ವಾದ. ಕಳೆದ ಚುನಾವಣೆಯಲ್ಲಿ ನಾವು ಏನೆಲ್ಲ ಮಾತು ಕೊಟ್ಟಿದ್ದೋ ಆ ಮಾತಿನ ಪ್ರಕಾರ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅದ ಎಲ್ಲ ಸಂಪೂರ್ಣ ಅಭಿವೃದ್ಧಿ ಆಗಿದೆ. ಇನ್ನೂ ಅಲ್ಪ ಸ್ವಲ್ಪ ಒಂದು 10% ಅಷ್ಟು ಕಾಮಗಾರಿಗಳು ಮಾಡಬೇಕಾಗಿದೆ. ಅದನ್ನಂಥವನ್ನೆಲ್ಲ ಮಾಡ್ತಕ್ಕಂಥದ್ದು ಈಗಾಗಲೇ ಎಲ್ಲ ಮತ್ತೊಮ್ಮೆ ಎಲ್ಲ ಡಾಂಬರೀಕರಣ ಮಾಡೋಂಥ ಕೆಲಸ ಕಾರ್ಯದಲ್ಲಿ ಈಗಾಗಲೇ ಸಂಪೂರ್ಣ ಸಹಕಾರವನ್ನು ನಮ್ಮ ಕ್ಷೇತ್ರದ ಅನುದಾನದಲ್ಲಿ ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಮುಂದಿನ ದಿನದಲ್ಲಿ ಇನ್ನೂ ಉತ್ತಮವಾದಂಥ ಕೆಲಸ ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಆ ಕೆಲಸಗಳು ಈಗಾಗಲೇ ಎಲ್ಲ ಸಂಪೂರ್ಣವಾಗಿ ಎಲ್ಲ ಡಾಂಬರೀಕರಣ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಅಂಡರ್ ಪಾಸ್ ಇರ್ಬೋದು, ಈಗಾಗಲೇ ಡಯಾಲಿಸಿಸ್ ಸೆಂಟರ್ ಬಿಲ್ಡಿಂಗ್ ಸದಾ ಆಗಿದೆ, ಅದಕ್ಕೆ ಯಂತ್ರೋಪಕರಣಗಳನ್ನು ಅಳವಡಿಸ್ಕೊಂತಕ್ಕಂಥ ಕೆಲಸ ಎಲ್ಲ ಕೆಲಸಗಳು ಆಗ್ತಾಯಿದೆ. ಅಲ್ಲ, ಅದರಲ್ಲಿ ವಿಶೇಷವಾಗಿ ಹೆಚ್ಚು ಯಾವ ಕಾಮಗಾರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ? ಸರ್, ಇಲ್ಲಿ ಇವತ್ತಿನ ದಿನ ತಮ್ಮ ಏನು ಹೆಚ್ಚು ಯಾವುದೇ ಆದ್ಯತೆ ಅಂತಂದರೆ, ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಮುಂಚೆ ರಸ್ತೆಗಳೇ ಭಾಳ ತುಂಬ ಅಧ್ವಾನ ಇತ್ತು. ಅಂಥ ರಸ್ತೆಗಳೆಲ್ಲ ಇವಾಗ ಸಂಪೂರ್ಣವಾಗಿ ಕೆಲಸ ಆಗಿದೆ. ಇನ್ನೊಂದು 10% ಆಗಂತ ಇದೆ, ಅದು ಸದಾ ಮಾಡ್ತಾ ಇದ್ದೀವಿ. ಹೆಚ್ಚಿನ ಆದ್ಯತೆ ಅಂತಂದರೆ ನನ್ನ ಇವಾಗ ಒಂದು ವಾರ್ಡ್ ವ್ಯಾಪ್ತಿಗೆ ಒಂದು ಸರ್ಕಾರಿ ಆಸ್ಪತ್ರೆ ಬರಬೇಕು ಅಂತ ಅನ್ನೋದು, ಒಂದು ಡಯಾಲಿಸಿಸ್ ಸೆಂಟರ್ ಮಾಡೋದು, ಒಂದು ಸರ್ಕಾರಿ ಶಾಲೆ ಮಾಡಬೇಕು ಅಂತ ಮುಂದಿನ ದಿನದಲ್ಲಿ ಅಂತ ಒಂದು ಅನಿಸಿಕೆ ಇದೆ. ಅದು ಬಿಟ್ಟರೆ ನಮ್ಮ ವಾರ್ಡ್ನಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿದೆ. 13 ಪಾರ್ಕ್ ಇದೆ, 13 ಪಾರ್ಕು ಸದಾ ಉತ್ತಮವಾದಂಥ ಪಾರ್ಕು, ಮತ್ತು ವ್ಯಾಯಾಮ ಮಾಡ್ತಕ್ಕಂಥದ್ದು, ಓಪನ್ ಜಿಮ್ ಮಾಡ್ತಕ್ಕಂಥದ್ದು, ಮತ್ತು ಸೀನಿಯರ್ ಸಿಟಿಜನ್ಗೆ ಈಗಾಗಲೇ ಒಂದು 3 ಬಿಲ್ಡಿಂಗ್ನ ಅವರ ಒಂದು ಲೈಬ್ರರಿ ಮತ್ತು ವಿಶ್ರಾಂತಿ ಕೊಠಡಿ ಮಾಡ್ತಕ್ಕಂಥದ್ದು, ಎಲ್ಲ ಕೆಲಸ ಕಾರ್ಯಗಳನ್ನು ಈಗಾಗಲೇ ಮಾಡಿದ್ದು. ಇನ್ನು ಉತ್ತಮವಾದಂಥ ಕೆಲಸ ಅಂದರೆ ಮುಂದಿನ ದಿನದಲ್ಲಿ ನನ್ನ ಒಂದು ಆಸ್ಪತ್ರೆ, ಡಯಾಲಿಸಿಸ್ ಸೆಂಟ್ರು ಇವೆಲ್ಲ ಮಾಡೋಂಥ. ಸರ್, ಈಗಾಗಲೇ ತಮ್ಮ ನಾಯಕರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿ ಜೆ ಪಿ ಸೇರ್ಪಡೆ ಆಯಿತು. ತಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದರು, ತಮ್ಮ ಮುಂದಿನ ಯೋಜನೆ ಮತ್ತು ಯೋಜನೆಗಳನ್ನು ಪಕ್ಷದ ವಿಷಯದಲ್ಲಿ? ಸರ್, ಆ ಒಂದು ವಿಚಾರದಲ್ಲಿ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ನಮ್ಮ ನೆಚ್ಚಿನ ನಾಯಕರಾದಂಥ ಎಮ್ ಎಲ್ ಎ ಮುನಿರತ್ನ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮಗೆ ಅಭಿವೃದ್ಧಿ ಮುಖ್ಯ. ಇವತ್ತಿನ ದಿನ ಅವ್ರು ಏನನ್ನ 1.5 ವರ್ಷದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದರೆ ಅದು ಅಭಿವೃದ್ಧಿಗೋಸ್ಕರ ಅಂತ ಒಂದು ಇದು. ಏನು ಅಭಿವೃದ್ಧಿ ಎಲ್ಲ ಆಗ್ತಾ ಇದೆಯಲ್ಲ ಅಂತ ತಾವು ಕೇಳ್ಬೋದು. ನಮ್ಮ ಸಾಹೇಬರು ಈಗಾಗಲೇ ಸುಮಾರು ಮೈಸೂರು ರಸ್ತೆಯಿಂದ ತುಮಕೂರು ರಸ್ತೆವರೆಗೂ ಮೆಟ್ರೋ ಮಾಡ್ತಕ್ಕಂಥದ್ದು, ಆಮೇಲೆ ಸುಮ್ನಹಳ್ಳಿಯಿಂದ ನೈಸ್ ರೋಡ್ವರೆಗೂ ಕಾರಿಡಾರ್ ಮಾಡ್ತಕ್ಕಂಥದ್ದು, ನಮ್ಮಲ್ಲಿ 4-5 ಅಂಡರ್ ಪಾಸಸ್ಸು, ಇವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅವರು ಹೆಚ್ಚಿನ ಒಂದು ಭರವಸೆ ಇಟ್ಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಒಂದು ಫೈಲು ಮತ್ತೊಂದು ತಗೊಂಡೋದಾಗ ನೋಡೋಣ ಆಯಿತು ಹಂಗೆ ಹಿಂಗೆ ಅಂತೇಳಿ ಭಾಳಷ್ಟು ಅವ್ರಿಗೆ ಬೇಜಾರ ತಂದಿರೋಂಥ ಅನುದಾನದಲ್ಲಿ ತಾರತಮ್ಯ ಮಾಡಿದಂಥ ವಿಚಾರದಲ್ಲಿ ಅವರು ಇವತ್ತಿನ ದಿನ ಅವರು ಆ ರಾಜೀನಾಮೆ ಕೊಟ್ಟು ಇವತ್ತು ಮತ್ತೊಮ್ಮೆ ಚುನಾವಣೆಗೆ ಉಪಚುನಾವಣೆಗೆ ಅವರು ಸಿದ್ಧವಾಗಿದ್ದಾರೆ ಅಂತ ವಿಚಾರದಲ್ಲಿ. ಆ ವಿಚಾರದಲ್ಲಿ ಅವರು ಯಾವುದೇ ಒಂದು ಪಕ್ಷಕ್ಕೆ ಹೋದರೂ ನಾವು ಯಾವುದೇ ಪಕ್ಷಕ್ಕಿಂತ ಅಭಿವೃದ್ಧಿ ಮುಖ್ಯ, ನಮ್ಮ ಶಾಸಕರ ಜೊತೆ ನಾವು ಸಂಪೂರ್ಣವಾಗಿ ಅವರು ಯಾವುದೇ ಪಕ್ಷಕ್ಕೆ ಹೋಗ್ತಾರೋ ಆ ಪಕ್ಷಕ್ಕೆ ಹೋಗೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳೋಕ್ಕೆ ನನಗೆ ಬಿ ಬಿ ಎಂ ಪಿ ಚುನಾವಣೆ ಬರ್ತಾ ಇದೆ ಈಗ, ಅದರ ತಮ್ಮ ಸಿದ್ಧತೆಗಳು ಹೇಗೆ ಮಾಡ್ತೀವಿ? ಚುನಾವಣೆ ಬಿ ಬಿ ಎಂ ಪಿ ಚುನಾವಣೆ ಅಂತಂದರೆ ನಮಗೆ ಮೊದಲನೇದಾಗಿ ಫಸ್ಟು ನಮ್ಮ ಶಾಸಕರ ಒಂದು ಉಪಚುನಾವಣೆ ಆದಮೇಲೆ ಬಿ ಬಿ ಎಂ ಪಿ ಚುನಾವಣೆ, ಅದಕ್ಕೆಲ್ಲ ನಮ್ಮ ಒಂದು ಅಭಿವೃದ್ಧಿಗೆ ನಮಗೆ ನಮ್ಮ ಶಾಸಕರ ಒಂದು ಆಶೀರ್ವಾದದಿಂದ ಎಲ್ಲ ಒಂದು ಒಳ್ಳೆಯದಾಗುತ್ತೆ ಅಂತ ನಮಗೆ ಹೆಮ್ಮೆ ಇದೆ. ಸರ್, ಮಂತ್ರಿ ಸ್ಥಾನ ಸಿಗೋದು ಬಿಡೋದು ನೆಕ್ಸ್ಟ್ ವಿಚಾರ, ಫಸ್ಟು ಉಪಚುನಾವಣೆ ಆಗಬೇಕು. ಉಪಚುನಾವಣೆಯಲ್ಲಿ ಅವೆಲ್ಲ ದೊಡ್ಡವರ ಹೈಕಮಾಂಡು, ದೊಡ್ಡವರ ತೀರ್ಮಾನ, ಅಂತ ಅವರು ಶಾಸಕರಾಗಿ ಉಳಿತಾರಾ ಇಲ್ಲ ಸಚಿವರಾಗಿ ಉಳಿತಾರಾ ಅಂತ ನಮಗೆ ಅದು ಹೆಚ್ಚಿನ ಮಾಹಿತಿ ಇಲ್ಲ. ನಮಗಂತೂ ಸಚಿವರಾದರೆ ಭಾಳ ಒಳ್ಳೆಯದು, ಯಾಕೆಂದರೆ ನಮ್ಮ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು ಅಂತ ಸಚಿವರಾದರೆ ಭಾಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಆ ವಿಚಾರ ಏನು, 17 ಜನ ಒಟ್ಟಾಗಿ ಬಂದರು, 17 ಜನದಲ್ಲಿ ಇವಾಗ 15 ಚುನಾವಣೆ ಆಗಿದೆ. ಚುನಾವಣೆ ಆದಂಥ ಸಮಯದಲ್ಲಿ ಎಲ್ಲರಿಗೂ ಸಚಿವರ ಸ್ಥಾನ, ಅವ್ರಿಗೆ ಆದಂಥ ಒಂದು ಉತ್ತಮ ಒಂದು ಸ್ಥಾನಗಳು ನಾವು ಕೊಡ್ತೀನಿ ಅಂತ ಹೇಳಿದರೆ ಅದೆಲ್ಲ ದೊಡ್ಡವರು ಮತ್ತು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ನಾನು ಆ ಒಂದು ದೊಡ್ಡ ಮಟ್ಟದಲ್ಲಿ ಮಾತಾಡೋಕ್ಕಾಗಲ್ಲ. ನಮ್ಮ ಕ್ಷೇತ್ರದಲ್ಲಿ ಜನತೆ ನಾವು ಇವತ್ತೆಲ್ಲ ಏನು ಹೇಳ್ತಾ ಇದ್ದೀವಿ, ಈಗಾಗಲೇ ಚುನಾವಣೆಯಲ್ಲಿ ಸಾಹೇಬರು ಅಭಿವೃದ್ಧಿಗಾಗಿ ಚುನಾವಣೆ ರಿಸೈನ್ ಮಾಡಿದರು, ಈಗ ಒಂದು ಉಪಚುನಾವಣೆ ಆಗಬೇಕು, ನಾವೆಲ್ಲ ಅವ್ರ ಪರ ಇದ್ದೀವಿ, ನಾವು ಅಭಿವೃದ್ಧಿ ಪರ ಇದ್ದೀವಿ, ಎಮ್ ಎಲ್ ಎ ಮುನಿರತ್ನ ಪರ ಇದ್ದೀವಿ, ಒಳ್ಳೆ ಕೆಲಸ ಕಾರ್ಯಗಳನ್ನು ಅವರು ಆಯೋಜನೆ ಮಾಡ್ಕೊಂಡಿದ್ದಾರೆ, ಅವರಲ್ಲಿ ಪ್ರಕೃತಿ ಮತ್ತು ಒಳ್ಳೆ ಉತ್ತಮವಾದಂಥ ಕೆಲಸ ಕಾರ್ಯಗಳು ಮಾಡೋಂಥ ಒಂದು ಮನೋಭಾವ ಇಟ್ಕೊಂಡಿದ್ದಾರೆ.
ನಾವೆಲ್ಲ ಸಂಘ ಸಂಸ್ಥೆಗಳು ಅಲ್ಲೇ ಆಗ್ತಾ ಇದ್ದಾರೆ. ಹಾಗಾಗಿ ಅದು ಸಚಿವರ ಸ್ಥಾನ ಕೊಟ್ಟರೆ ನಮ್ಗೆ ಇನ್ನೂ ಭಾಳ ಒಳ್ಳೆಯದು, ಯಾಕೆಂತಂದರೆ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಲಿಕ್ಕೆ. ಅದು ಮುಂದಿನ ದಿನದಲ್ಲಿ ನೋಡೋಣ. ಅವರು ನಮ್ಮ ಶಾಸಕರು ಬಿಟ್ಟಂಥ ವಿಚಾರ, ನಾವೆಲ್ಲ ಸಂಪೂರ್ಣವಾಗಿ ಯಾವುದೇ ಒಂದು ಪಕ್ಷ ಅವರು ನಮ್ಮ ಸಾಹೇಬರು ಯಾವುದೇ ಪಕ್ಷ ಕೇಳ್ತಾರೋ ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಆ ಪಕ್ಷದಲ್ಲಿ ನಾವು ಅವ್ರ ಜೊತೆ ಇರೋಕ್ಕೆ ನಾವು ಬದ್ಧ ಅಂತ ಹೇಳಿ ಪಕ್ಷ ನಿಷ್ಠೆಯನ್ನು ತೋರಿಸ್ತೀರಾ? ಪಕ್ಷ ನಿಷ್ಠೆಗಿಂತ ನಮ್ಮ ವ್ಯಕ್ತಿ ನಿಷ್ಠೆ ಆಗಿದೆ, ಅಭಿವೃದ್ಧಿ ನಿಷ್ಠೆ ಆಗಿದೆ. ಇದರಲ್ಲಿ ಯಾವುದೇ ಜಾತಿ ಭೇದ ಏನಿಲ್ಲ, ಯಾರು ಅಭಿವೃದ್ಧಿ ಮಾಡ್ತಾರೋ ನಾವು ಅಭಿವೃದ್ಧಿ ಪರ ಹೋಗ್ತೀವಿ ಅಂತ ಹೇಳಕ್ಕೆ.